ಜಾತಿವಾದಿಗಳನ್ನ ರಕ್ಷಣೆ ಮಾಡುತ್ತಿರುವ ಜಿಲ್ಲಾ ಆಡಳಿತ ವರ್ಗಕ್ಕೆ, ಜಾತಿವಾದಿಗಳನ್ನ ಬಂಧಿಸದೇ ಇರುವ ಪೊಲೀಸ್ ವ್ಯವಸ್ಥೆಗೆ, ಬಂಧುಗಳೇ ಇದುವರೆಗೂ ಘಟ್ಟ ಏನ್ ನಡೆದಿದೆ ಎಲ್ಲ ನಮ್ಮ ನಾಯಕರು ತಿಳಿಸಿದ್ದಾರೆ. ನಿಜವಾಗೂ ಉಳ್ಳೇರಳ್ಳಿ ಘಟ್ಟೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀರಿ. ಇದು ಉಳ್ಳೇರಳ್ಳಿ ಒಂದು ಘಟ್ಟೆ ಅಲ್ಲ, ಪ್ರತಿ ಊರಲ್ಲಿ ನಮ್ಮೂರಲ್ಲಿ ಎಲ್ಲ ಇಲ್ಲಿರುವ ಎಲ್ಲರೂರಲ್ಲಿ ದಲಿತರ ನಿಜವಾದ ಘಟನೆಗಳು. ಅವ್ರ ಹೆಮ್ಮೆ ಪಡಬೇಕು. ನಾವು ಸೇಡು ಸೇಡು ಅಂತ ನಾವು ಹೊರಟಿದ್ರೆ ರಕ್ತಪಾತಗಳಾಗ್ತಾ ಇತ್ತು. ನಮ್ಮವ್ರ ದೊಡ್ಡ ಗುಣ ನಮ್ಗೆ ಇಷ್ಟೆಲ್ಲ ಅವಮಾನ ಆದ್ರೂ ಕೂಡ, ದೇವಸ್ಥಾನ ಬರ್ಲಿಸದೇ ಇದ್ರು ಕೂಡ ನಾವ್ಯಾರು ಯೋಚನೆ ಮಾಡದೆ ಕಷ್ಟಪಟ್ಟು ಅವ್ರ ಮನೆಯಲ್ಲೇ ದುಡಿತಾ ಇದ್ವಿ. ನಾನು ಅವ್ರು ಪ್ರಶ್ನೆ ಮಾಡ್ತೀನಿ, ನೀವೇನ್ ಮಾಡ್ಬೇಕಂತ ಮಾಡಿಲ್ಲಪ್ಪ, ಇಲ್ಲ ನಿಜಾನಪ್ಪ, ಅವನು ಮುಟ್ಟಬೇಕಂತ ಮುಟ್ಟಿಲ್ಲ. ಸಾಲ ಸೋಲ ಹೂವು ಮಾಡಿ ನಾವು ಕುರಿ ಕೋಳಿ ಕೊಯ್ದು ಆ ಎಂಬಕ್ಕೆ ಹಬ್ಬ ಮಾಡಿದ್ರಲ್ಲ, ಆ ಮಾರೆ ಮೂಲಕ ಭೂತ ಎಂಬಕ್ಕೂ ಕಣ್ಣಿಗೆ ಕಾಣಿಸಿಲ್ಲ. ನಮ್ದು ಪರಿಸ್ಥಿತಿ 60,000 ದಂಡ ಹಾಕಿದ್ದೀವಿ. ನಮ್ಮ ದಂಡದ ಕಾಸು ನಮ್ಮ ದೇವ್ರ ಕೈಗೆ ಆಗಲ್ಲ. ನಾನು ಹೇಳ್ತೀನಿ, ನಾವು ಕೊಡ್ತೀರಲ್ಲ ದುಡ್ಡು, ಅದರಿಂದ ನಿಮ್ಮ ದೇವ್ರ ಕಾಲು ನಿಮ್ಮ ಕೈಗೆ ಆಗಲ್ಲ. ನಾವು ನಿಮ್ಮ ಪಾಡ್ದಲ್ಲಿ ದುಡಿತೀರಲ್ಲ, ಆ ಬೆಳಿತಿರಲ್ಲ ರೇಷನ್ನು ಅಕ್ಕಿ ಬತ್ತಾತು ಎಲ್ಲನೂ ಅವ್ರು ನಿಮ್ಮ ಮನೆಗೆ ಎತ್ಕೊಂಡು ಹೋಗ್ತಿರಲ್ಲ, ಅಲ್ಲೇ ನಾವು ಜಾತಿ ನಿಮ್ಗೆ ಗೊತ್ತಾಗಲ್ಲ. ನಾವು ಹಾಲು ಕರೆದಿದ್ದು ಡೈರಿ ಕಾಕ್ತೀವಿ, ಹಾಲು ಟೀ ಕಾಫಿ ಮಾಡ್ಕೊಂಡು ಕುಡಿತೀರಲ್ಲ, ಅಲ್ಲೇ ನಾವು ಯಾವ ಜಾತಿ ಅಲ್ಲಿ ಗೊತ್ತಾಗಲ್ಲ. ಹಾಸ್ಪಿಟಲ್ ಬರ್ತೀರಿ ನೀವು, ಅಲ್ಲಿ ಯಾರು ರಕ್ತ ಕೊಡ್ತಾರೆ ನಿಮ್ಗೆ ಗೊತ್ತಾಗ್ತದ? ರಕ್ತ ಕೊಡೋವಾಗೇ ಇದು ಯಾರು ರಕ್ತಪ್ಪ, ನಾವು ಕೊಲೆ ಹಿಡ್ದು ಮಾಡಿದ್ರು ಎಸ್ ಸಿ ಎಸ್ ಟಿ ರಕ್ತ ಬೇಡಪ್ಪ, ನಾವು ಬ್ರಾಹ್ಮಣ ರಕ್ತ ಕೊಡೋದು ಕೇಳ್ಬೇಕಲ್ಲ. ಡಾಕ್ಟರ್ ತಕ್ಕ ಹೋಗ್ಬೇಕಲ್ಲ, ಏ ಯಾರಪ್ಪ ಡಾಕ್ಟರ್, ನಾವು ಬ್ರಾಹ್ಮಣರೇ ನೋಡ್ರಪ್ಪ ಅಂತ ಅಲ್ಲಿ ಹೇಳ್ಬೇಕಲ್ಲ. ಪೊಲೀಸ್ ಅವ್ರು ಹೇಳ್ಬೇಕಲ್ಲ, ಏ ನಮ್ಗೆ ರಕ್ಷಣೆ ಕೊಡ್ಬೇಕಾಗಿರೋ ಬ್ರಾಹ್ಮಣರು ಬರ್ರಪ್ಪ, ನೀವ್ ಯಾರಪ್ಪ ಯಾರೋ ಜಾತಿವರೋ ಲಾಠಿ ಹೆಚ್ಚು ಬರ್ತೀರ ಅಂತ ಅಲ್ಲಿ ಹೇಳ್ಬೇಕಲ್ಲ. ಅಂದ್ರೆ ನಿಮ್ಗೆ ಅನುಕೂಲ ಆಗೋ ಎಲ್ಲಾ ಜಾಗದಲ್ಲಿ ನಾವು ಬೇಕು. ಅಂದ್ರೆ ನಿಮಗೆ ಏನೇನು ಅನುಕೂಲ ಬೇಕೋ, ನಿಮ್ ಕಸ ಎತ್ತಕ, ನಿಮ್ ಮಲ ಎತ್ತಕ, ನಿಮ್ ತೋಟದಲ್ಲಿ ದುಡಿಯಕ, ನಿಮ್ ದೇವ್ರ ಗುಡಿ ಕಟ್ಟಕ, ನಿಮ್ ದೇವ್ರ ಬಣ್ಣಯ್ಯಕ, ನಿಮ್ ಕಪ್ಪ ಮಾಡಕ, ಎಲ್ಲ ನಮ್ ದುಡ್ಡು ಬೇಕು, ನಾವು ಬೇಕು, ಎಲ್ಲ ಬೇಕು. ಮನೆ ನಿಮ್ ಓಟ್ ಹಾಕಿ ನಿಮ್ ಗೆಲ್ಸಕ್ಕೂ ನಾವೇ ಬೇಕು. ಮನೆ ನೀವು ನಮ್ಮನ್ನ ಏನಂತೀರಿ, ಯಾವ ದೇವಸ್ಥಾನಕ್ಕೂ ಬಿಟ್ಕೊಂಡಿಲ್ಲ, ಅದು ಸಂವಿಧಾನ ಬದ್ಧ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳು ಓಟ್ ಬೇಕು. ಇದುವರೆಗೂ ಒಬ್ಬರಿದ್ರು ದಲಿತರಿಗೆ ಏನಾದ್ರು ಆದ್ರೆ ಆ ಕಡೆ ತಲೆನೇ ಇರ್ತಾ ಇಲ್ಲ, ಕೋಲಾರಕ್ಕೆ ಬರ್ತಾ ಇಲ್ಲ. ಇವಾಗ ಒಬ್ರು ಬಂದವ್ರಿ ಓಡವ್ರು, ಓಡಗೇನ ರಕ್ಷಣೆ ಕೊಡ್ತಾರೆ ಪರವಾಗಿಲ್ಲ ಅಂತಂದ್ರೆ ಅವ್ರನ್ನ ಬಹುಶಃ ನಮಗಾಗಿ ರಕ್ಷಣೆ ಕೊಡೋಕೆ ಹೋಗಿಲ್ಲ, ಯಾರು ಘಟ್ಟೆ ಮಾಡಿದಾರ ಅವ್ರನ್ನ ಕಾಪಾಡೋಕೆ ಸುದ್ದಿ ನೋಡಿದ್ರೆ ಎಲ್ಲೆಲ್ಲ ಹೋದಾಗ ಏನೇನೋ ಮಾಡ್ತಾರ. ಅಲ್ಲಿ 25,000 ಕೊಟ್ಟು ನಮ್ಗೆ ಅವಮಾನ ಮಾಡಿದ್ದಾರೆ. ನಾವಿವತ್ತು ಆರ್ಥಿಕ ನಾವು ಸಫಲರಾಗಿದ್ದೀವಿ, ಇಲ್ಲಿರೋದೆಲ್ಲ ನಾವು ಕಾಸು ಹಾಕ್ಬಿಟ್ರೆ 25,000 ಗಟ್ಟಿಲ್ದೇನಿಲ್ಲ. ಮತ್ತೆ ನಾವೇನು ನೀವು ದುಡ್ಡು ಕೊಡ್ತೀರಿ, ನೀವು ದುಡ್ಡು ಕೊಡ್ರಿ, ಸವಲತ್ತು ಕೊಡ್ರಿ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ. ಮಾನ ಮರ್ಯಾದೆ ಪ್ರಶ್ನೆ ನಮ್ದು, ನಮ್ಮ ಮಾನ ಮರ್ಯಾದೆ ರೀ. ನಾವು ಹುಟ್ಟಿದ ದೇವ್ರ ಮೈಲಿಗೆ ಆಗ್ತದೆ ನಮ್ಮ ಕಾಲದಲ್ಲಿ, ಇವತ್ತು ನಾವು ಬದುಕ್ತಾ ಇದ್ದೀರಲ್ಲ, ನಮಗ ನಾಚಿಕೆ ಮಾನ ಮರ್ಯಾದೆ ಇರೋದು ನಿಮಗ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆ ಯಾರು ಜಾತಿವಾದಿಗಳಿದ್ದೀರಿ, ನೀವು ತಾಟಕ್ಕೆ ನಮ್ಮನ್ನು ಕರ್ಕೊಂಬೇಡ್ರಿ, ನೀವು ತಿನ್ಬೇಡ್ರಿ ರೇಷನ್, ನಮ್ಮ ಬೆಳೆದಿರೋದಲ್ಲ ನಾವೇ, ಏನು ಮಾಡಬೇಡ್ರಿ. ಮತ್ತಿವ ಜಿಲ್ಲಾಡಳಿತ ನಾವು ಪ್ರಶ್ನೆ ಮಾಡ್ತಾರೆ, ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಓಡ್ತಾ ಬರುತ್ತಾರೆ. ನೀವು ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸ್ಕೊಂಡಿರಿ, ಜಿಲ್ಲಾಡಳಿತ ಕತ್ತೆ ಕಾಯ್ತಾ ಇದ್ದೀರಿ, ಏನ್ರಿ ಮಾಡ್ತಾ ಇದ್ದೀರಿ ನಿಮ್ ಜಿಲ್ಲಾಡಳಿತ? ನೆನ್ನೆ ಹೋಗಿದ್ದೀರಿ ಬೆಂಗಳೂರಿನಿಂದ ಕಮಿಷನರ್ ಬರ್ಬೇಕು ದೇವಸ್ಥಾನ ಬಾಗಲೋಡಿಯಕ್ಕೆ, 2014 ಅರಿವ ಶಿವಪುರ ವಿಜಯ ಇವರೆಲ್ಲ ದೇವಸ್ಥಾನ ಪ್ರವೇಶ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ದೇವಸ್ಥಾನ ಬಿಡ್ತಾ ಇದಾರೆ ಗೊತ್ತಾ ನಿಮ್ಗೆ? 2,300 ದೇವಸ್ಥಾನ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರವೇಶ ಇಲ್ಲ ದಲಿತರಿಗೆ. ನೀವೇನ್ ಕರ್ತೆ ಕಾಯ್ತೀರ ಆಫೀಸಲ್ಲಿ ಕುಂದ್ಕೊಂಡು ದಲಿತ್ ಮುಂದೆ ಬರ್ತಾರೆ ಸಭೆ ಮಾಡಿ ಟೀ ಕಾಫಿ ಕುಡಿದು ಮಜಾ ಮಾಡ್ತೀರಾ ನೀವು? ನಿಮ್ಮ ಜವಾಬ್ದಾರಿ ಅಲ್ಲ, 3 ತಿಂಗಳು ಒಂದ್ಸತಿ ಸಭೆ ಕರೆದು ಎಷ್ಟು ದೇವಸ್ಥಾನದಲ್ಲಿ ಬಿಡ್ತಾ ಇದ್ದಾರೆ, ಎಷ್ಟು ದೇವಸ್ಥಾನದಲ್ಲಿ ಬಿಡ್ತಾ ಇಲ್ಲ, ಎಷ್ಟು ದಲಿತ ಜಮೀನ್ ಕೇಸ್ಗಳಾಗಿದ್ದಾವೆ, ಎಷ್ಟು ಸೆಟ್ಲ್ಮೆಂಟ್ ಆಗಿದ್ದಾವೆ, ಎಷ್ಟು ಜನಕ್ಕೆ ಮಶಾಣ ಕೊಡ್ಬೇಕು, ಎಷ್ಟು ಜನಕ್ಕೆ ಮಶಾಣ ಕೊಟ್ಟಿದ್ದೀರಿ, ಇದರಿಂದ ಏನ್ ಗಲಾಟೆ ಆಗ್ತಾ ಇದೆ ಗ್ರಾಮದಲ್ಲಿ, ಯಾವತ್ತಾದ್ರೂ ಜಿಲ್ಲಾಡಳಿತ ಚರ್ಚೆ ಮಾಡ್ತಾ ಇದ್ದೀರಾ?
ಮೊದಲೆಲ್ಲ ಸಭೆ ಕರೀತಾ ಇದ್ರು, ದಲಿತ ನಾಯಕರನ್ನು ಪ್ರಶ್ನೆ ಮಾಡ್ತಾರ ಅಂತ ಹೇಳಿ ಇವತ್ತು ದಲಿತ ನಾಯಕರನ್ನು ಸಭೆ ಕರೆದು ಬಿಟ್ಬಿಟ್ಟು ನಿಮ್ಮನ್ನು ಹೋಗಲನ್ನ ನಿಮ್ಮನ್ನು ಹೋಗಲು ಪಟ್ಟಂಗಿದ್ರೆ ಸಭೆ ಸರ್ಬಿಟ್ಟು ಐದಾರು ಜನ ಇಟ್ಕೊಂಡು ಚಿಪ್ಪೆ ಸಾರಿಸ್ತಾ ಇದ್ದೀರಾ. ನಾಚಿಕೆ ಮಾನ ಮರ್ಯಾದೆ ಜಿಲ್ಲಾಡಳಿತಕ್ಕಿದ್ರೆ ಇವತ್ತು ಜಿಲ್ಲಾಡಳಿತಕ್ಕೆ ಏನ ಸಂವಿಧಾನ ಬದ್ಧವಾಗಿ ದಲಿತರ ರಕ್ಷಣೆ ಕೊಡಕ್ ತಾಕತ್ತಿದ್ರೆ ಇವತ್ತು ಕಾನೂನು ಬದ್ಧವಾಗಿ ನಮ್ಗೆ ರಕ್ಷಣೆ ಬೇಕು, ಕೇಸ್ ಆಗ್ಬೇಕು, ನಿಮ್ ಭಿಕ್ಷೆ ನಮ್ಗೆ ಬೇಕಾಗಿಲ್ಲ, ಅಪರಾಧಿಗಳು ಅರೆಸ್ಟ್ ಆಗ್ಬೇಕು, ಅಪರಾಧಿಗಳು ಅರೆಸ್ಟ್ ಮಾಡಿದ್ರೆ ನಮ್ಗೆ ಕಿರೀಟ ಬರಲ್ಲ. ಈ ಗಂಟೆ ನೋಡಿ ಬೇರೆ ಊರಲ್ಲಿ ಕೂಡ ನಮ್ಮ ಮೇಲೆ ಈ ತರ ಗಂಟೆಗಳನ್ನ ಭಯ ಬೀಳ್ತಾರೆ. ಏ ಬೇಡಪ್ಪ ಕಾನೂನು ಇದೆ, ಇವ್ರ ಕಾನೂನು ಇದೆ, ಕಾನೂನು ಬದ್ಧವಾಗಿ ನಾವು ತಡಿಬಾರ್ದು, ದಂಡ ಹಾಕೋದು ತಪ್ಪು, ಅದನ್ನ ಕೆಲಸ ಕಾನೂನು ಇದೆ, ಪೊಲೀಸ್ ಇದ್ದಾರೆ, ಯಾವಾಗ ತಪ್ಪು ಮಾಡಿದ್ರು ಪೊಲೀಸ್ ಇದ್ದಾರೆ. ಹುಲೇರಲ್ಲಿ ನೀವು ಸಂಖ್ಯೆ ಜಾಸ್ತಿ ಇದ್ದೀರಪ್ಪ ದಂಡ ಹಾಕಿದ್ರೆ, ಕೋಲಾರಲ್ಲಿ ನಾವು ಜಾಸ್ತಿ ಇದ್ದೀರಪ್ಪ ನಾವು ನಾಲ್ಕು ಬಿಟ್ರೆ. ಆ ಕಾರಣಕ್ಕೆ ನಾವೆಲ್ಲ ಎಚ್ಚೆತ್ಕೋಬೇಕು. 25ನೇ ತಾರೀಕು ಹುಲೇರಳ್ಳಿ ಗ್ರಾಮದಲ್ಲಿ ಇವತ್ತು ಅಲ್ಲಿಂದ ಜಾಥಾ ಕೊಟ್ಟಿದ್ವಿ, ಬೆಳಿಗ್ಗೆ ಮಾಮೂರಿಂದ ಮುಡಿದು ಫೋನ್ ಮಾಡಿದ್ದ, ಅಣ್ಣ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ. ಅವ್ರು ಯಾರಪ್ಪ ಪರ್ಮಿಷನ್ ಕೊಡಕ, ಯಾರಪ್ಪ ನಿಮ್ಮ ದೇಶ ಯಾರು ಪರ್ಮಿಷನ್ ಕೊಡಕ, ಏನು ಹೊಸ್ತು ಹೊಸ ಕಾನೂನು ಬರ್ತಾ ಇದಾವೆ ಪರ್ಮಿಷನ್ ಅಂತೆ, ಪರ್ಮಿಷನ್ ಕೊಡಿದೆ ಅವ್ರ ಪರ್ಮಿಷನ್ ತಗೊಂಡು ನೋಡಿದ್ರು ಹುಡುಗನ್ನ, ಪರ್ಮಿಷನ್ ಕೊಟ್ಟಿದ್ರೆ ದಂಡ ಹಾಕಕ. ಇಷ್ಟು ಹೇಳ್ತಾ ನಾವು 25ನೇ ತಾರೀಕೆಲ್ಲ ಒಗ್ಗಟ್ಟಾಗಿ ಹೋಗಿ ಅಲ್ಲಿಂದ ಕಾಲ್ನಡಿಗೆ ಜಾತ ಮಾಡ್ತೀರಿ, ಅದೇನು ಪರ್ಮಿಷನ್ ಇಲ್ದಿರೋ ಮಾಡ್ತೀರಿ, ಅದ್ಯಾವ ತಡೆಯೋರು ತಡೆದು ಅದ್ಯಾವ ಸೆಕ್ಷನ್ ಅದನ್ನ ನಮ್ಮ ಮೇಲೆ ಹಾಕ್ರಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟು ಎಲ್ಲರೂ ಬಂಧಿಸ್ತಾ. ಏನು ಹುಲೇರಳ್ಳಿನಲ್ಲಿ ಬಾಲಕರು ದಂಡ ಹಾಕಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ, ಜಾತಿ ಓದಿಗಳಿಗೆ ಜಾತಿ ಓದಿಗಳಿಗೆ ಜಾತಿ ಓದಿಗಳಿಗೆ ಅಂಬೇಡ್ಕರ್ ಓದ ಅಂಬೇಡ್ಕರ್ ಓದ. ಒಂದೆರಡು ಮಾತುಗಳು ಮಾತಾಡ್ತೀರಿ, ಏನು ಘಟನೆ ಬೆಳಕಿಗೆ ಬಂತು, ಮಾಧ್ಯಮಗಳಲ್ಲಿ ಕಾಣಿಸ್ತು, ಫೇಸ್ಬುಕ್ ಅಲ್ಲಿ ಕಾಣಿಸ್ತು. ನಾವು ಆ ಕುಡಿದ ಬೆಳಗ್ಗೆ ಒಂದು ಈ ತಾಲೂಕಿನ ನಾವು ಏನ್ ಮಾತಾಡ್ತಾ ಎಂಪಿ 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 ಅಂತ ಆ ವ್ಯಕ್ತಿಗೆ ನಾನು ಕಾಲ್ ಮಾಡಿದೀನಿ. ಒಂದೆರಡು ಬಾರಿ ಕಾಲ್ ತೆಗಿಲಿಲ್ಲ, ಮೂರನೇ ಬಾರಿ ಕಾಲ್ ತೆಗೆದ್ರು. ಏನ್ ಸರ್ ಈ ತರ ಕಠಿಣ ಆಗಿದ್ರೆ ಇಲ್ಲ 15 ನಿಮಿಷ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಕಟ್ಕೊಡ್ದು ವ್ಯಕ್ತಿ ನೇರವಾಗಿ ಕಾಣಿಸ್ಕೊಂಡಿದ್ದಾನೆ. ಏನ್ ಹೋಗಿದ್ದಾನಂದ್ರೆ ಅವ್ನ್ ಬೆಳಕಲ್ಲಿ ಬೇಸ್ಕೊಂಡ್ ಹೋಗಿದ್ದಾನೆ. ಒಂದು ಪಕ್ಷದ ಪರವಾಗಿ ಏನು ಅವ್ರ ಕಾರ್ಯಕರ್ತರು ನಮ್ಮನ್ನು ದಲಿತರನ್ನು ಹೊಡೆದಿದ್ದ ಅವ್ರು ಹುಡ್ಸ್ಕೊಳ್ಳೋದಕ್ಕೋಸ್ಕರ ಅವನು ಹೋಗಿದ್ದನ್ನು ಹೊರತು ನಮ್ಮ ಸಮುದಾಯಕ್ಕೆ ನಮ್ಮ ಶೋಷಿತ ವರ್ಗಗಳಿಗೆ ನಮ್ಮ ಮೀಸಲಾತಿಯಿಂದ ತಗೊಂಡಂತಹ ನಮ್ಮ ಸಮುದಾಯದಲ್ಲಿ ಬೆಳೆದಂತ ವ್ಯಕ್ತಿ ನಮಗೆ ನ್ಯಾಯ ಕೊಡಿಸಕ್ ಬರಲಿಲ್ಲ. ನಾನು ಕಾಲ್ ಮಾಡಿದ್ದು ಒಂದಷ್ಟು ಎಂಎಲ್ಎಗೆ ಸ್ಥಳೀಯ ಲೀಡರ್ಗೆ ಕಾಲ್ ಮಾಡಿದ್ರಿ, ಅವ್ರು ನಮ್ಮ ಸಮುದಾಯದಲ್ಲಿ ಅನುಸರಿಸಿದ್ರು ಅವ್ರ ಒಂದು ಗೌರವ ರೀತಿಯಲ್ಲಿ ಆಗಿರೋ ಘಟನೆ ಅನ್ಯಾಯ, ಅದಕ್ಕೆ ನಾವು ಬೆಂಬಲ ನಿಂತ್ಕೊಂಡಿರಿ, ನಿಮ್ ಜೊತೆ ನಾವು ಇರ್ತೀನಿ ಅಂತ ಹೇಳಿದ್ರು. ನಮ್ಮದೇ ಸಮುದಾಯದಲ್ಲಿ ನಮ್ಮದೇ ಓಟುಗಳನ್ನ ನಮ್ಮದೇ ಮೀಸಲಾತಿಯಿಂದ ತಗೊಂಡಂತ ವ್ಯಕ್ತಿ ಮುನಿಸ್ವಾಮಿ ಅವರು 15 ನಿಮಿಷ ಕಾಲ್ ಮಾಡ್ತು 15 ನಿಮಿಷ ಮಾಡ್ತಾರೆ ಕಾಲ್ ಮಾಡ್ತಾರೆ ವ್ಯಕ್ತಿ ಅವತ್ತೆಲ್ಲ ಅವ್ರಿಗೆ ಕಾಲ್ ಬಂದಿಲ್ಲ ಮಾತಾಡೋಕೆ, ಅವತ್ತು ನಡ್ಕೊಳ್ಳೋದಕ್ಕೆ ಕಾಲ್ ಬಂದಿಲ್ಲ. ಯಾರು ಬಂದ್ಮೇಲೆ ಎಸಿ ಕಾಲ್ ಬಂದ್ಮೇಲೆ ನಮ್ಮದೇ ಸಾಧ್ಯವನ್ನ ಕಾನೂನು ಬಂದ್ಮೇಲೆ 50,000 ರೂಪಾಯಿ ಇವತ್ತು ತಹಶೀಲ್ದಾರ್ ನಿಂತಿದ್ದಾರೆ ನಮಗೋಸ್ಕರ ಅಂತಂದ್ರೆ ಆವಾಸ ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ, ನಾವು ಹೋರಾಟ ಮಾಡೋದನ್ನ ಹಕ್ಕಿದೆ. ಅವರು ಇವತ್ತು ಮೀಸಲಾತಿಯನ್ನು ನಾವು ಹೇಳ್ತಾರೆ ಅಂದ್ರೆ ನಾವು ಏನಿವತ್ತು ಮುನಿಸ್ವಾಮಿ ಅವರ ಹೋರಾಟಕ್ಕೆ ತಮ್ಮ ನಾವು ಗೆಲ್ಸ್ಕೊಂಡು ನಮಗೆ ಸೇವೆ ಮಾಡ್ತಾರೆ ಅಂತಂದ್ರೆ ಅವ್ರು ನಮಗೆ ಪುನರ್ನಿವಾಸ ಮಾಡಿದ್ರೆ ನೆಕ್ಸ್ಟ್ ಇಡಲ್ಲೇ ಅವ್ರಿಗೆ ನಾವು ಪಾಠ ಕಲಿಸೋದಕ್ಕೆ ನಾವೆಲ್ಲ ಸದಾ ಸಿದ್ಧವಾಗಿ. ತಲೆಗಳು ಬೆಳ್ಳಿ ಮಾಡ್ಕೊಂಡು ಪೇಂಟ್ ಹೊಡ್ಕೊಂಡು ಮುದುಕಲು ಆಗ್ಬಿಡ್ತೆ. ಏನು ಇನ್ನೇನಿದ್ರು ನೀವು ಯುವಶಕ್ತಿಗಳು ಬರಬೇಕು. ಆದರೆ ನಾನು ಮಾತಾಡೋದಕ್ಕೆ ಇನ್ನೂ ತುಂಬ ಜನ ಇದ್ದಾರೆ. ನಾನು ಏನು ಹೇಳಬೇಕು ಅಂತ ಅನ್ಕೊಳ್ತೀನಂದ್ರೆ ನಾವೆಲ್ಲ ಇವಾಗ ಅವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಮಾತಾಡ್ತಾ ಇದ್ದೀವಿ. ನಮ್ಮ ತಪ್ಪು ಏನಂತ ನಾವೇನಾದ್ರು ತಿಳ್ಕೊಂಡಿದ್ದೀವ? ನಮ್ಮ ತಪ್ಪು FIR ಬೇಕು, FIR ಬೇಕು ಅಂತೀವಿ. FIR ತಕ್ಷಣ ಕೊಡ್ತಾರೆ, FIR ತಗೊಂಡು ಆನಂದ ಪಟ್ಬಿಡ್ತೀವಿ, ಅರೆಸ್ಟ್ ಮಾಡಿ ಅಂತೀವಿ. ಅರೆಸ್ಟ್ ಆಗ್ತಾರೆ, ಆಮೇಲೆ ಅವರು ಎಷ್ಟು ಗಂಟೆ ಒಳಗಡೆ ಬೇರೆ ತಗೊಂಡು ಬರ್ತಾರೆ, ಅವ್ರಿಗೆ ಯಾವ ಸಹಾಯ ಮಾಡಿದ್ರು ಅನ್ನೋದು ಅದು ಕೈ ಮುನಿಗೆ ಕನ್ನಡಿ ಬೇಡ. ಆದರೆ ನಾವು ಅದ್ರ ಮೇಲೆ 90 ದಿವಸದೊಳಗಡೆ ಅವರು ಕಾಶಿ ಮಾಡ್ಬೇಕಲ್ಲ,
ಈ ಎಫ್ಐಆರ್ ಅನ್ನೋದು ಪ್ರಥಮ ವರ್ತಮಾನ ವರದಿ. ಇವ್ರು ಏನ್ ಹೇಳಿದಾರೆ ಅಲ್ಲಿ ಬರ್ದಿದ್ದಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತಲ್ಲ, ಇನ್ವೆಸ್ಟಿಗೇಷನ್ ಆಗಿ ನಿಜ ಇವ್ರು ಏನ್ ಮಾಡುದು ಅನ್ನೋದು 90 ದಿವಸಕ್ಕೆ. 90 ದಿವಸಕ್ಕೆ ನಾವು ಮತ್ತೆ ಹೊಸ ವಿಷಯ ಏನಾದ್ರು ಇದ್ರೆ ಅದನ್ನ ತಗೊಂಡು ಬಾಯ್ ಪಡ್ಕೊಳ್ತಾ ಇರ್ತೀವಿ. ಹೌದಾ? ಆ 90 ದಿವಸದ ಚಾರ್ಜ್ ಶೀಟ್ ಅಲ್ಲಿ ಅದು ಬಿ ರಿಪೋರ್ಟ್ ಹಾಕ್ಬೋದು, ಇಲ್ಲ ಬೇರೆ ಹೆಸರು ಸೇರ್ಬೋದು, ಇಲ್ಲ ಮಾಡಿಲ್ಲ ಅನ್ಬೋದು. ಇದನ್ನ ನಾವು ಯಾರು ಫಾಲೋ ಮಾಡ್ತಾ ಇದೀವಿ? ಇದನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಅಲ್ವಾ? ನಾವು ಫಾಲೋ ಮಾಡಲ್ಲ. ಆಯ್ತು, ಅದಾಯ್ತು, ಸರ್ ಆಯ್ತಪ್ಪ ಅಲ್ಲಿ ಮತ್ತೆ. ಆಮೇಲೆ ಅವರು ಯಾಜಾರೋಷವಾಗಿ ತಿರುಗಾಡ್ತಾರೆ. ಅದು ಮತ್ತೆ ನಮ್ಗೆ ಇನ್ನೂ ಒಂದು ಚುಟ್ಕೆ ಇರ್ತಾರಲ್ಲ, ಒಂದು ಚುಟ್ಕೆ ಇರ್ತಾರೆ, ಆಗಾಗ ಮಾಡಿ ಇನ್ನೊಂದು ಚುಟ್ಕೆ ಇಟ್ಟಿರ್ತಾರೆ. ಇವಾಗ ಒಂದು ಎರಡು ಹೆಣ್ಮಕ್ಳು ದಲಿತ ಹೆಣ್ಮಕ್ಳಿಗೆ ನೇಣ ಹಾಕಿರ್ತೀವಿ, ರೇಪ್ ಮಾಡೋಕ್ಕೆ ದಲಿತ ಹೆಣ್ಮಕ್ಳು, ಕೊಲೆ ಮಾಡೋಕ್ಕೆ ದಲಿತ ಹೆಣ್ಮಕ್ಳು ಬೇಕು, ನಾಲ್ಗೆ ಕುಯ್ಯಕ್ಕೆ ದಲಿತ ಹೆಣ್ಮಕ್ಳು ಬೇಕು. ಮತ್ತೆ ಈ ಹುಡುಗರನ್ನೇ ಏನಿಲ್ಲ, ನಾವು ಎಷ್ಟು ಉಪ್ಪೋಗ್ತೀವಂದ್ರೆ ಗಣೇಶ ಹಬ್ಬ ಬಂತು, ಎಲ್ಲರ ಮನೆಗೂ ಗಣೇಶ ಫ್ರೀ ಫ್ರೀ ಅಂತ. ನಮ್ಮ ಗಣೇಶ ನಮಗೆ ಪಿಟ್ಟ ಮಾಡಕ್ ನಮಗೆ ಬರಲ್ಲ ಗಣೇಶ ತಗೊಂಡು. 10 ಜನ ಮುಂದಾಕ್ಬೋದು ಗಣೇಶ ಇಟ್ಬಿಟ್ಟಿಲ್ವ, ಒಬ್ಬೊಬ್ಬರು ಬಂದು ಗಣೇಶ ಇವ್ರು ಕೊಡೋದು. ನಾವು ಉಬ್ಬಿ ಆ ಗಣೇಶ ಅಂತ ಅನ್ಕೊಂಡು ಬರ್ತೀವಿ. ಆಮೇಲೆ ನಮ್ಗೊಂದು ವೈಟ್ ಜೂಬ ಒಂದು ಯೂನಿಫಾರ್ಮ್ ಹೊಂದ್ಕೊಳ್ರಿ ಅಂತ, ವೈಟ್ ಪ್ಯಾಂಟ್ ಅದ್ರ ಮೇಲೆ ಒಂದು ಕೇಸರಿ ಓಟ್ನಿ ಕೊಡ್ತಾರೆ. ಓಟ್ನಿ ನಾವು ಹೆಣ್ಮಕ್ಳು ಹಾಕೊಂಡಿಲ್ಲ, ಓಟ್ನಿ ಹೆಣ್ಮಕ್ಳು ನಾವು ಓಟ್ನಿ ಅಂತೀವಿ ಅದಕ್ಕೆ, ವೇಲ್ ವೇಲ್ ಅದು ಕೊಡ್ತಾರೆ. ಅದು ಕೊಟ್ಬಿಟ್ರೆ ಬ್ರಾಹ್ಮಣರು ಆಗ್ಬಿಡ್ತಾರೆ ಇವರೆಲ್ಲ, ನಮ್ಮ ಮಕ್ಕಳೆಲ್ಲ ಬ್ರಾಹ್ಮಣರು ಆಗೋದು. ನಮ್ಮ ಮಕ್ಕಳಿಗೆಲ್ಲ ಹಿಂದೂಗಳು, ಹಿಂದೂಗಳು ಅಯ್ಯ ಪೂಜನ ದೇವರು ಕೋಲಿದಾಗ ಹಿಂದೂಗಳಲ್ಲ ಅಲ್ಲ. ಅವರು ಯಾವಾಗ ಇದಾಕೊಂಡು ಜೈವಿಂಗ್ ಇಲ್ಲ ಗಣೇಶೋತ್ಸವ ಇಂಥವಕ್ಕೆಲ್ಲ ಆ ಡಿ ಜೆ ಹಾಕೊಂಡು ಕುಡಿಯಿರಿ ಕುಡಿಯಕ್ಕೆ. ಮೊನ್ನೆ ಒಂದು ವೈರಲ್ ಆಯ್ತು, ನಾನು ನೋಡಿದೆ ಗಣೇಶನ ಮುಖದ ವಿಸರ್ಜನೆ ದಿವಸ ಎದುರು ಮೇಲೆ ತಲೆ ಮೇಲೆ ನಮ್ದು ನೀರು ಕುಡಿಯೋ ನೀರಿಂದು ಕ್ಯಾನ್ ತಗೊಳ್ತೀವಲ್ಲ, ಕ್ಯಾನ್ ತುಂಬ ಕುಡಿಯೋದು ಸಾರ ಈ ಮಧ್ಯ ಗ್ಲಾಸ್ಗಳು ಅದನ್ನ ನಾನು ಇಟ್ಕೊಂಡು 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 ಸಮುದ್ರದಲ್ಲಿ ಜಮುಗಳಲ್ಲಿ ಕುಡಿತಾವೆ ಗಣೇಶ ವಿಸರ್ಜನೆಗೆ. ಅದೇನ್ ಸಾರಾಯನೆಲ್ಲ ವಿಸರ್ಜನೆ ಮಾಡಿದ್ರೆ ಏನಿಲ್ಲ ಅಂತ ಹೇಳಿ. ಇದನ್ನ ಯಾರು ಕಲ್ಸೋದು? ಇದನ್ನ ಯಾರು ಕಲ್ಸೋದು? ಈಗ ಒಂದು ಟಿಕ್ಸ್ ಇಟ್ಕೊಡ್ತಾರೆ, ಇವಾಗ ಒಂದು ಇಟ್ಕೊಡ್ತಾರೆ. ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಯಾವ ದಾರಿದಲ್ಲಿ ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಪಟ್ಟು ಕಲ್ಲಿ ನೋಡ್ಬೇಕು. ಅವಕಾಶ ಕೊಡ್ಬೇಡಿ. ಗಣೇಶ 10 ರೂಪಾಯಿ ಗಣೇಶ ತಂತಿದ್ರು ಗಣೇಶನೇ ಏನು ಇವ್ರು ಕೊಡೋದು, ಇವ್ರು ಅಮಿಷ ತೋರ್ಸೋದು, ಇದಕ್ಕೆಲ್ಲ ನಾವು ಬರೀ ಬೀಳೋದು. ನಮ್ಮ ಮಕ್ಕಳನ್ನ ಇವರು ಹಿಂದೂಗಳು ಮಾಡ್ತಾರೆ, ಅದು ಯಾವಾಗ ಬೆಟ್ಟಿಂದು ಮಾಡ್ತಾರೆ, ಯಾವಾಗ ಬೆಟ್ ಬಲಿಯ ಮಾಡ್ತಾರೆ, ಯಾವಾಗ ಬೆಟ್ಟಿಂದು ಮಾಡ್ತಾರೆ, ಯಾವಾಗ ಬೆಟ್ಟು ಮಾಡಿಗ ಮಾಡ್ತಾರೆ. ಇವರೆಲ್ಲ ಕಕ್ಕಸು ಬೇಕು ಬೀಳೋದು ವಾಂತಿ ಮಾಡಿರೋದು, ಇವ್ರ ಮನೆ ನಾಯಿ ಸತ್ತಿದ್ದು, ಇವ್ರ ಮನೆ ಬೆಟ್ ಸತ್ತಿದ್ದು, ಬೆಳಿಗ್ಗೆ 3 ಗಂಟೆಗೆ ಹೋಗಿ ಪಾಪ ಅವ್ರು ಮುಗಿಸ್ಬೇಕು. ಇವ್ರೆಲ್ಲರೊಳಗೆ ಮುಗಿಸ್ಬೇಕು ಸ್ವಚ್ಛತಾ ಕಾರ್ಯಕ್ರಮ ಅಂತ. ನಮ್ಮ ಏರಿಯಾ ಮಕ್ಕಳನ್ನ ಅಗ್ಲ ಹಾಲು ಕರ್ಕೊಂಡೋಗಿ ಗುರುತಿಸ್ತಾರೆ, ಗುರುತು ಬನ್ನಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಅಂತ. ಯಾವ ಬ್ರಾಹ್ಮಣರನ್ನು ಕರ್ಕೊಂಡು ನಮ್ಗೇರಿ ಗುರುತಿಸ್ತಾರೆ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತಾ ಅಭಿಯಾನದಲ್ಲಿ? ಯಾರಾದ್ರೂ ಬಂದು ಗುರುತಿದಾರೆ ನಮ್ಮ ಏರಿಯಾನ? ಯಾವತ್ತಾದ್ರೂ ಗುರುತಿದಾರೆ ಬ್ರಾಹ್ಮಣರು ಅಂತ ನಮ್ಮ ಏರಿಯಾನ? ನಮ್ಮನ್ನು ಕರ್ಕೊಂಡೋಗಿ ಅವ್ರ ಏರಿಯಾನ ಗುರುತಿಸ್ತಾರೆ ಸ್ವಚ್ಛತಾ ಅಭಿಯಾನ. ಇದಕ್ಕೆಲ್ಲ ನಾವು ಯೋಚನೆ ಮಾಡಬೇಕು ಅಲ್ವಾ? ಎಲ್ಲ ಒಂದ್ ಕಡೆ ನಾವು ಇನ್ನೂ ಯೋಚನೆ ಮಾಡಬೇಕು. ಎಫ್ಐಆರ್ ಹಾಕೋದಷ್ಟೇ ಅಲ್ಲ ಕೆಲಸ, ಎಫ್ಐಆರ್ ಹಾಕೋದ್ ಮುಂದೆ ಆ ಚಾರ್ಜ್ ಶೀಟಲ್ಲಿ ಏನು ಹೋಗ್ತಾ ಇದೆ, ನಾವು ಅವ್ರ ಜೊತೆ ಕೈ ಹಾಕ್ಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆಗೆ ಕೈ ಹಾಕಿದಾಗ ಅದು ಏನ್ ನಿಜವಾಗ್ ಹೋಗ್ತಾ ಇದೆ, ಇಲ್ಲ ಯಾರು ತಪ್ಪಿಸ್ಕೊಂಡ್ರು ಯಾರಿಗಾದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಯಾವಾಗ ಬೇಕು ನಮ್ಮನ್ನ ಹಿಂದೂಗಳನ್ನ ಮಾಡೋದು, ಯಾವಾಗ ಬೇಕು ನಮ್ಮನ್ನ ದಲಿತ ದಲಿತ ಅಂದ್ರೆ ಹಿಂದೂ ಅಲ್ವಾ? ಹಿಂದೂಗಳಲ್ಲ ನಾವು, ಬರೀ ಗಣೇಶನ ಬಗ್ಗೆ ಮಾತ್ರ ಹಿಂದೂ ಆಗ್ತಿಲ್ಲ. ಆಮೇಲೆ ಇದೆಲ್ಲ ನಾವು ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನ ಯಾವ ದಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ಇದು ಅಂತ ಹೇಳ್ಬಿಟ್ಟು ಆ ದೇವರೇ ಸುಮ್ಮನೆ ಇಲ್ಲ. ಮಾತ ಪೂಜನ ಏನು ಕೋಪ ಮಾಡ್ಕೊಂಡಿಲ್ಲ, ಅವ್ರನ್ನ ಕೋಲ್ ಎತ್ಕೊಟ್ಟು ಇವ್ರು ಸುಣ್ಣ ಬಣ್ಣ ಪಡೆಯೋದಕ್ಕೆ 60,000 ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಸಿಗೆ ಹಾಕ್ಬೇಕು. ನಮ್ಮ ಹೆಣ್ಮಕ್ಳನ್ನ ನಡೆಸ್ಕೊಳ್ಳೋ ರೀತಿ ಮತ್ತೆ ಈ ದೇವಸ್ಥಾನ ಇಂಥ ಒಂದು ಜಾಗಗಳಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳದೆ ಇರೋ ಅಂತ ರೀತಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವೆಲ್ಲ
ದೇಶದಲ್ಲಿ ಬದುಕ್ತಾ ಇದೀವಪ್ಪ. ಮನುಷ್ಯ ಮನುಷ್ಯನ್ಗೆ ಒಂದು ಮನುಷ್ಯನ ತರ ನೋಡಕ್ಕಾಗದೇ ಇರುವಂತ ಒಂದು ಕೀಳು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ನಿಜವಾಗೂ ಬದಲಾವಣೆ ಎಲ್ಲಿಂದ ಆಗ್ತಿದೆ? 75 ವರ್ಷ ಆಗಿದೆ ಸ್ವತಂತ್ರ ಬಂದು. ಯಾರು ಬಂದಿರುತ್ತೆ ಸ್ವತಂತ್ರ? ಸಲ ತಿನ್ಬೇಡ್ರಿ ಅಂತಾರೆ. ಸರ್ಕಾರಿ ಕೆಲಸ ಕೊಡ್ಬೇಕು ಏನು ನಮ್ಮ ಅಮೃತ್ ಸರ್ ಅವ್ರು ಹೇಳಿದ್ರು ಆತರ ಕಾಯಂ ಕೆಲಸವನ್ನ ಸರ್ಕಾರಿ ಕೆಲಸ ಕೊಡ್ಬೇಕು ಸರ್ಕಾರಿ ಕೆಲಸ ಕೊಡ್ಬೇಕಂತ. ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಸಂಪೂರ್ಣ ಖರ್ಚು ಸರ್ಕಾರವಾಗಿ ನಡೆಸಬೇಕು. ಹಾಗೆ ಸಂತ್ರಸ್ತ ಕುಟುಂಬಕ್ಕೆ 5 ಎಕರೆ ಜಮೀನನ್ನ ಮಂಜೂರು ಮಾಡಿಕೊಡ್ಬೇಕು. ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಾರಾಯಣಸ್ವಾಮಿ ಮತ್ತು ಅವರ ಸಹಚರರ ಮೇಲೆ ಪಿಎ ಕಾಯ್ದೆಯ ಪ್ರಕಾರ ಗೂಂಡಾ ಕಾಯ್ದೆಯಲ್ಲಿ ಕೂಡಲೇ ಬಂಧಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಹಾಗೆ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಹೋಗಬಹುದು ಅಂತ ಆ ಒಂದು ದೇವಸ್ಥಾನ ಮುಂದೆ ಬೋರ್ಡ್ ಹಾಕಬೇಕು. 2 ವರ್ಷದ ಹಿಂದೆನೆ ನಾವು ಅಸ್ಪೃಶ್ಯತ ನಿರ್ವಹಣ ನಮ್ಮ ವಿಜಯಣ್ಣವರು ಮತ್ತೆ ಡಾಕ್ಟರ್ ಜಿ ಶಿವಪ್ಪ ಅವರು ಮತ್ತು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ರು. ಇದುವರೆಗೂ ಯಾವ ದೇವಸ್ಥಾನ ಹಾಕಿಲ್ಲ. ಆ ದೇವಸ್ಥಾನಕ್ಕೆ ಹಾಕಿದ್ರೆ ಏನೋ ಕಾನೂನು ಇದೆ ಅಂತೇಳಿ ಅವ್ರು ಭಯ ಪಡ್ತಾರೆ. ನಾವು ದೇವಸ್ಥಾನ ಹೋಗೋದಕ್ಕೆ ನಾವು ನಮ್ಗೆ ಇಷ್ಟ ಆದ್ರೆ ಹೋಗ್ತೀವಿ, ಕಷ್ಟ ಆದ್ರೆ ಬಿಡ್ತೀವಿ. ಅದರಿಂದ ದಯಮಾಡಿ ಎಲ್ಲ ಸರ್ಕಾರಿ ಮತ್ತು ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆ ಬೋರ್ಡ್ ಅನ್ನು ಹಾಕ್ಬೇಕು. ದಲಿತರು ಏನು ಇವತ್ತು SC ST ಒಳಗಡೆ ಹೋಗ್ಬೋದು ಬರ್ಬೋದು ಅಂತ ಹಾಕ್ಬೇಕು ಬೋರ್ಡ್ ಅಂತ ವಿನಂತಿ ಮಾಡ್ತಾ ಈಗ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಸರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ಹಳಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಹಳಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಬಡವರ ಸಿಟ್ಟು ರೆಟ್ಟೆಗೆ ಬಂದ್ರೆ ಜೋರ್ 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 ಕೋಲಾರ ಜಿಲ್ಲೆ ಎಲ್ಲಾ ದಲಿತ ಪರ ಸಂಘಟನೆಗಳು ಕೊಟ್ಟಿದ್ರ ಮನವಿಯನ್ನ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ತರ ಘಟನೆಗಳು ನಡೆಯಬಾರದು. ಇವತ್ತು ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನ ಸರ್ಕಾರಕ್ಕೂ ಉತ್ತರಿಸುವಂತ ಕೆಲಸವನ್ನು ಮಾಡ್ತೀವಿ. ತಾವು ಏನು ಬೇಡಿಕೆಗಳನ್ನು ಈಡೇರಿಸಿದ್ದೀರೋ ಆ ಬೇಡಿಕೆಗಳನ್ನು ಈಡೇರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ 1 ಸುದ್ದಿ ಮಾಧ್ಯಮ.